ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಬಹುತೇಕ ಈ ಕರೋನಾ ಅವಧಿಯಲ್ಲಿ ನಾವು ಇಂಥ ಆನ್ಲೈನ್ ಕ್ಲಾಸ್ಗಳ ಮುಖಾಂತರ ನಿಮ್ಮನ್ನು ತಲುಪುವುದು ಇಂದಿನ ಅನಿವಾರ್ಯತೆ ಆಗಿದೆ ಅದಕ್ಕಿಂತಲೂ ಮುಂಚೆ ನಾನು ಚಂದ್ರಶೇಖರ್ ಪೂಜಾರ್ ವಿಜಯಪುರ ಇಂಗ್ಲೀಷ್ ಉಪನ್ಯಾಸಕ ಈ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ ವಿಷಯ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಬರ್ತದೆ ಆಮೇಲೆ ಅವರು ತಮ್ಮ ಗುರಿಯನ್ನು ಮುಟ್ಟಿಸ್ಕೊಳ್ಳಿಕ್ಕೆ ತಮ್ಮ ಗುರಿಯನ್ನು ರೀಚ್ ಆಗಲಿಕ್ಕೆ ಇಂಗ್ಲೀಷ್ ವಿಷಯ ಯಾವ ಯಾವ ಥರನಾಗಿ ಅದು ಪರಿಣಾಮಕಾರಿ ಆಗುತ್ತೆ ಅನ್ನೋದನ್ನು ಒಂದೆರಡು ನಿಮಿಷ ನಾನು ಮಾತಾಡಿ ಆಮೇಲೆ ವಿಷಯಕ್ಕೆ ಬರ್ತೇನೆ ಸೊ ಇತ್ತೀಚಿನ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮುಂಚೆ ನಾನು ಹೇಳ್ತಾ ಇದ್ದೆ ಕೆ ಎಸ್ಸು ಪಿ ಎಸ್ ಐ ಐ ಎ ಎಸ್ ಎಕ್ಸಾಮ್ಗಳಿಗೆ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಮಾತ್ರ ಇಂಗ್ಲೀಷ್ ನಾವು ಅದು ಅನಿವಾರ್ಯ ಆಗುತ್ತೆ ನಾವು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದೆ ನಾವು ಇತ್ತೀಚಿನ ಒಂದು ಈ ಹಿಂದಿನ ಒಂದು ಪಿ ಸಿ ಅಂದರೆ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಆ ವಿದ್ಯಾರ್ಥಿಗಳು ಕೂಡ ಇಂಗ್ಲೀಷ್ ಭಾಷೆಯ ಪರಿಧಿಯಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ ಆ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು ಇಂಗ್ಲೀಷಿನ ಒಂದು ವರ್ಷನಲ್ಲೇ ಇತ್ತು ಇಂಗ್ಲೀಷ್ ವರ್ಷನಲ್ಲೇ ಆ ಪ್ರಶ್ನೆ ಪತ್ರಿಕೆಗಳಿತ್ತು ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಂಟಿ ಡಿಫೆಕ್ಷನ್ ಲಾ ಎಂಟಿ ಡಿಫೆಕ್ಷನ್ ಲಾ ಇದನ್ನೇ ಕನ್ನಡದಲ್ಲಿ ಎಸ್ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡ್ತಾನೆ ಅಂತ ಕೇಳಿದ್ರೆ ಎಸ್ ಎಂಟಿ ಡಿಫೆಕ್ಷನ್ ಲಾ ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯಿದೆ ಅಂತ ಹೇಳ್ತೀವಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳ್ತೀವಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಪ್ರಶ್ನೆ ನೇರವಾಗಿ ಅಲ್ಲಿ ಕೇಳಿದರೆ ನಮ್ಮ ಪಿ ಸಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳು ನೇರವಾಗಿ ಆ ಶೆಡ್ಯೂಲ್ ಹತ್ತು ಅಂತ ತಿಳ್ಕೊಂಡು ಹೇಳಿ ಅವರ ಉತ್ತರವನ್ನು ಮಾರ್ಕ್ ಮಾಡುವುದಾಗಿತ್ತೇನೋ ಆದರೆ ಯಾವ ವಿದ್ಯಾರ್ಥಿಗಳಿಗೆ ಇದರ ಒಂದು ಎಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದ್ರದ್ದು ಅರ್ಥ ಇಂಗ್ಲೀಷ್ನಲ್ಲಿ ಇರುವಂಥ ಶಬ್ದದ ಅರ್ಥ ಕನ್ನಡಲ್ಲಿ ಗೊತ್ತಿದೆ ಇದಕ್ಕೆ ಪರ್ಯಾಯ ಶಬ್ದ ಏನಿದೆ ಪರ್ಯಾಯ ಶಬ್ದ ಇಂಗ್ಲೀಷ್ ಮೂಲ ಶಬ್ದ ಏನಿದೆ ಅಂತ ಕೇಳಿದ್ರೆ ಎಂಟಿ ಡಿಫೆಕ್ಷನ್ಲ್ಲ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಜೀವಮಾನದಲ್ಲೇ ಕೂಡ ಇಂತಹ ಶಬ್ದಗಳನ್ನ ಕೇಳಿರ್ಲಿಕ್ಕಿಲ್ಲ ಯಾಕೆ ಅಂತ ಕೇಳಿದ್ರೆ ಇಂಗ್ಲೀಷ್ ವಿಷಯದ ಬಗ್ಗೆ ನಮಗಿರುವಂಥ ತಾತ್ಸಾರವನ್ನು ಎತ್ತಿ ತೋರಿಸುತ್ತೆ ಇಂಗ್ಲೀಷ್ ವಿಷಯವನ್ನು ನಾವು ಏನು ಬಿಡಪ್ಪ ನಾವು ಪಿ ಸಿ ಹಾಕ್ತೇವೆ ನಾವು ಇನ್ನೊಂದು ಆಗ್ತೇವೆ ನಮ್ಗೆ ಯಾಕೆ ಬೇಕು ಇಂಗ್ಲೀಷಿನ ಸವಾಸವೇ ಬೇಡ ಅಂತ ತಿಳ್ಕೊಂಡು ನಾವು ಓಡಾಡ್ಕೊಂಡು ಇರ್ತೀವಲ್ಲ ಸೊ ಅದರ ಒಂದು ಒಂದು ಏನು ಏನು ಫಲಿತಾಂಶವೇ ಇವತ್ತು ಮೊನ್ನೆ ಪಿ ಸಿ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎದುರಿಸಿದ್ದು ಅಂತ ಅನಿಸುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವೊಂದು ಗಮನಿಸಬೇಕು ಶಿಕ್ಷಣದ ಮುಖ್ಯ ಉದ್ದೇಶ ಕೇವಲ ಕೆಲಸವನ್ನು ಪಡೆದುಕೊಳ್ಳುವಂಥದ್ದಲ್ಲ ಶಿಕ್ಷಣದ ಮುಖ್ಯ ಉದ್ದೇಶ ಏಮ್ ಆಫ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ ಅದು ಎಸ್ ಶಿಕ್ಷಣದ ಮುಖ್ಯ ಉದ್ದೇಶ ಅದು ಜ್ಞಾನಾರ್ಜನೆ ಆಗಿರುತ್ತೆ ಜ್ಞಾನಾರ್ಜನೆ ಇದು ಶಿಕ್ಷಣದ ಮುಖ್ಯ ಉದ್ದೇಶ ದ ಏಮ್ ಆಫ್ ಎಜುಕೇಷನ್ ಈಸ್ ಟು ಅಕ್ವೈರ್ ನಾಲೆಡ್ಜ್ ಇದು ಜ್ಞಾನಾರ್ಜನೆ ಆಗಬೇಕು ಜ್ಞಾನಾರ್ಜನೆ ಅಂದರೆ ಇದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಹೇಳ್ಬಿಡ್ತೇನೆ ಇವಾಗ ಅಕ್ವರ್ ಎಸ್ ಅಕ್ವೈರಿಂಗ್ ನಾಲೆಜ್ ಅಂತ ಹೇಳ್ತೀವಿ ನಾವು ಅಕ್ವೈರಿಂಗ್ ನಾಲೆಡ್ಜ್ ಅಕ್ವೈರಿಂಗ್ ನಾಲೆಡ್ಜ್ ಶಿಕ್ಷಣದ ಮುಖ್ಯ ಉದ್ದೇಶ ಬಹು ಮುಖ್ಯವಾದಂಥ ಉದ್ದೇಶ ಅಕ್ವೈರಿಂಗ್ ನಾಲೆಡ್ಜ್ ಈ ಜ್ಞಾನ ಯಾವುದಾದರೇನು ಅದು ಇಂಗ್ಲೀಷ್ನಲ್ಲಿ ಇರಬಹುದು ಎಸ್ ಆ ಜ್ಞಾನವನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತ ದಿನ ಇವತ್ತಿನ ದಿನಗಳಲ್ಲಿ ನಾವು ಮಾಡಬೇಕಾಗಿದೆ ಆ ವಿಷಯದ ಈ ಪಿ ಸಿಗೆ ಬರಲ್ಲ ಈ ವಿಷಯ ಪಿ ಎಸ್ ಐಗೆ ಬರಲ್ಲ ಈ ಸಬ್ಜೆಕ್ಟು ಇನ್ನೊಂದು ಗ್ರೂಪ್ಸಿಗೆ ಬರಲ್ಲ ಇಂಥ ಒಂದು ಮನೋಭಾವನಿಂದ ವಿದ್ಯಾರ್ಥಿಗಳು ಹೊರಬರುವಂಥ ತುರ್ತು ಅಗತ್ಯ ಇದೆ ಅನ್ನುವಂಥದ್ದನ್ನು ಪಿ ಸಿ ಪ್ರಶ್ನೆ ಪತ್ರಿಕೆ ಮುಖಾಂತರ ಅದು ಎಸ್ ನಮಗೆ ಸ್ಪಷ್ಟವಾಗಿದೆ ದಯವಿಟ್ಟು ವಿದ್ಯಾರ್ಥಿಗಳು ಯಾವ ವಿಷಯವನ್ನು ತಾತ್ಸಾರ ಮಾಡಿದೆ ಅದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇನ್ನೊಂದು ಯಾವುದೋ ಪರೀಕ್ಷೆಯಲ್ಲಿ ನೀವು ತಯಾರು ಮಾಡ್ತಾ ಇರ್ತೀರಾ ಏ ಕನ್ನಡದಲ್ಲಿ ಏನಿದೆ ಆ ಕನ್ನಡ ಬರದೇ ಇಲ್ಲ ನಮಗೆ ಯಾಕೆನ ಓದ್ಕೋಬೇಕು ಅನ್ನೋದ್ದು ಸೊ ನಾವು ಮೊದಲು ಜ್ಞಾನವನ್ನು ಅರ್ಜಿಸಿಕೊಂಡಾಗ ಒಂದು ಗಾದೆ ಮಾತಾ ಇದೆ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂದರೆ ಎಲ್ಲ ರಸ್ತೆಗಳು ನಮ್ಮನ್ನು ರೋಮಿಗೆ ಕರ್ಕೊಂಡು ಹೋಗ್ತೇವೆ ಅನ್ನೋ ಹಾಗೆ ನಾವು ಎಲ್ಲ ರಸ್ತೆಗಳ ಮುಖಾಂತರ ಎಲ್ಲ ರಸ್ತೆ ಅಂದ್ರೆ ಎಲ್ಲ ಜ್ಞಾನದ ರಸ್ತೆಗಳು ಅಥವಾ ಎಲ್ಲ ಜ್ಞಾನದ ಮಾರ್ಗಗಳೇನಿದ್ದಾವೆ ಆ ಎಲ್ಲ ಮಾರ್ಗಗಳನ್ನು ನಾವು ಅನುಸರಿಸಿದರೆ ಮಾತ್ರ ಈ ಸಕ್ಸಸ್ ಅನ್ನುವಂಥದ್ದು ರೀಚ್ ಆಗ್ತದೆ ಅದಕ್ಕೆ ನಾವು ಹೇಳ್ತೀವಿ ಎಸ್ ಅಲ್ಲಿ ಯಾವುದೇ ಶಾರ್ಟ್ ಮೆಥಡ್ ಆಗಲಿ ಶಾರ್ಟ್ ವೇ ಅನ್ನುವಂಥದ್ದು ಸಕ್ಸಸ್ಸಿಗೆ ಇರೋದಿಲ್ಲ ನಾವು ಈ ಯಶಸ್ವಿಗೆ ತಯಾರಿ ಆಗಬೇಕು ಅಂತ ಕೇಳಿದ್ರೆ ಸಂಪೂರ್ಣವಾದ ಜ್ಞಾನಾರ್ಜನೆಯನ್ನು ನಾವು ಮಾಡಿಕೊಳ್ಳಲೇಬೇಕು ವಿಷಯಗಳ ಮಧ್ಯೆ ತಾಸಾರು ಮಾಡುವಂಥದ್ದು ಅದು ಮುಖ್ಯ ಅಲ್ಲ ಇದು ಮುಖ್ಯ ಅಲ್ಲ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಎಕ್ಸಾಮ್ ಹೈ ಶುಡ್ ಐ ಸ್ಟಡಿ ಇಂಥ ಮನೋಭಾವದಿಂದ ವಿದ್ಯಾರ್ಥಿಗಳು ಹೊರಗೆ ಬರಬೇಕಾಗಿದೆ ಇಂಗ್ಲೀಷ್ ಕೂಡ ಇಂಗ್ಲೀಷ್ ಜೊತೆಗೇ ಇನ್ನೂ ಹಲವು ವಿಷಯಗಳಿಂದ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅವರಲ್ಲಿ ಇಂಗ್ಲೀಷ್ ಕೂಡ ಒಂದು ಇವತ್ತು ಇಂಗ್ಲೀಷಿನ ಪಾತ್ರವನ್ನು ನೀವು ನೋಡ್ತಾ ಇದ್ದೀರ ಅದನ್ನು ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೀವಿ ಇಟ್ಸ್ ಎ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ದೀವಿ ಮನುಷ್ಯ ಇವತ್ತು ಇಂಗ್ಲೀಷ್ ಬರೆದಿದ್ರೆ ಅಥವಾ ವಿದ್ಯಾರ್ಥಿ ಒಬ್ಬನಿಗೆ ಇಂಗ್ಲೀಷ್ ಬರೆದಿದ್ರೆ ಇವತ್ತಿನ ದಿನಗಳಲ್ಲಿ ಆತ ಸರ್ವೈವ್ ಆಗೋದೇ ಕಷ್ಟ ಅಂತ ಹೇಳ್ತೀವಿ ಬಟ್ ನಿಜವಾಗಿ ನಾವು ಫೀಲ್ಡ್ಗೆ ಬಂದಾಗ ಕೆಲವು ವಿಷಯಗಳನ್ನು ತಾಸ್ಸಾರು ಮಾಡ್ತೀವಿ ಅವುಗಳಲ್ಲಿ ಕೂಡ ಇಂಗ್ಲೀಷ್ ಒಂದು ಆ ತಾಸ್ಸಾರ ಏನು ತಾಸಾರ್ ಮಾಡಿದ್ದೀವಿ ಅದರ ಪರಿಣಾಮವನ್ನು ನಾವು ಮೊನ್ನೆ ಪೊಲೀಸ್ ನೇಮಕಾತಿ ಪರೀಕ್ಷೆ ಪತ್ರಿಕೆಯಲ್ಲಿ ನಾವು ಎದುರಿಸಿದ್ದೀವಿ ಅನ್ನುವಂಥದ್ದು ನಿಮಗೆ ಮನದಟ್ಟಾಗಿದೆ ಅಂತ ಅನಿಸುತ್ತೆ ಆ ಆದ ಕಾರಣ ವಿದ್ಯಾರ್ಥಿಗಳೇ ಇನ್ನು ಮುಂದೆ ಹಲವಾರು ಪರೀಕ್ಷೆಗಳು ಬರ್ತವೆ ಗ್ರೂಪ್ ಸಿ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಇನ್ನು ಮತ್ತೆ ಪುನಃ ಪುನಃ ಹಲವು ಪರೀಕ್ಷೆಗಳು ನಡೀತಾ ಇರ್ತವೆ ನೇಮಕಾತಿ ಕಾರ್ಯಗಳು ನಡೀತಾ ಇರ್ತವೆ ಅಂಥ ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪೂರ್ವ ತಯಾರಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಈ ತರಗತಿಗಳ ಮುಖಾಂತರ ನಾನು ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎಸ್ ಯೂಸುವಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮರ್ ಅನ್ನುವಂಥದ್ದು ಒಂದು ಶಬ್ದವನ್ನು ಕೇಳ್ಕೊಂಡ್ಬಿಟ್ಟಿದ್ದೀರ ಇಂಗ್ಲೀಷ್ ಗ್ರಾಮರ್ ಇಂಗ್ಲಿಷ್ ವ್ಯಾಕರಣ ಅಂತ ಕೇಳ್ಕೊಂಡ್ಬಿಟ್ಟಿದ್ದೀರ ಸೊ ಇದು ಇಂಗ್ಲಿಷ್ ಗ್ರಾಮರ್ ಅಂತ ಅಷ್ಟೇ ಅಂದರೆ ಕೆಲಸ ಆಗೋದಿಲ್ಲ ಈ ಗ್ರಾಮರಿನ ಒಂದು ಕಾಂಪೋನೆಂಟ್ಸ್ಗಳು ಏನಿದಾವೆ ಏನು ಕಾಂಪೊನೆಂಟ್ಸ್ ಯೂಶುವಲಿ ಗ್ರಾಮರ್ನಲ್ಲಿ ಈ ಥರ ಕಾಂಪೊನೆಂಟ್ಸನ್ನು ನೋಡ್ತಾ ಇರ್ತೀವಿ ನಾವು ಗ್ರಾಮರ್ ಅಂತ ನೋಡ್ತಾ ಇರ್ತೀವಿ ಆಮೇಲೆ ಯು ಅಂತ ನೋ ನೋಡ್ತಾ ಇರ್ತೀವಿ ಎಸ್ ಆಮೇಲೆ ಹೊಕ್ಯಾಬ್ಲರಿ ಅಂತ ನೋಡ್ತಾ ಇರ್ತೀವಿ ಸೊ ಈ ಎಸ್ ಹೊಕ್ಯಾಬ್ಲರಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಎಸ್ ಆ ಪರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೇಸಿಕ್ಕಾಗಿ ಯೂಸುವಲಿ ಮತ್ತೆ ನಾವು ಕೆ ಎಸ್ ಐ ಎಸ್ಗೆ ಹೋದಾಗ ಮತ್ತೆ ಅಲ್ಲಿ ಕಾಂಪೋಸಿಷನ್ ಪಾರ್ಟ್ ಅಂತ ಬರುತ್ತೆ ಕಾಂಪೋಸಿಷನ್ ಅಂತ ಬರುತ್ತೆ ಲೆಟ್ರ್ ರೈಟಿಂಗ್ ಇರ್ಬೋದು ಎಸ್ ಎ ರೈಟಿಂಗ್ ಇರ್ಬೋದು ಪ್ರಿಷೆ ರೈಟಿಂಗ್ ಇರ್ಬೋದು ಜಾಬ್ ಅಪ್ಲಿಕೇಶನ್ ಬರೆಯುವಂಥದ್ದು ಇರ್ಬೋದು ಆ ಕಾಂಪೋಸಿಷನ್ ಪಾರ್ಟಲ್ಲಿ ಅದೆಲ್ಲ ಬರುತ್ತೆ ಆದರೆ ಯೂಸುವಲ್ಲಿ ಈ ಸದ್ಯದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಗ್ರೂಪ್ ಸಿ ಪರೀಕ್ಷೆಗಳಿಗೆ ತಯಾರು ಮಾಡ್ಕೋಬೇಕಾಗಿದೆ ಅಥವಾ ಎಫ್ ಡಿ ಎಕ್ಸಾಮ್ ಇಂಗ್ಲೀಷ್ ವಿಷಯವನ್ನು ಆಯ್ದುಕೊಂಡು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಶ್ನೆಗಳು ನಮಗೆ ರೈಸ್ ಆಗುವಂಥದ್ದು ಎಲ್ಲಿಂದ ಅಂತ ಕೇಳಿದ್ರೆ ಯೂಸೇಜ್ ಮತ್ತು ಹೊಕ್ಯಾಬ್ಲರಿ ಪಾರ್ಟಿಂದ ಸೊ ಯೂಸುವಲಿ ಯೂಸೇಜ್ ಅಂದರೆ ಏನು ಯೂಸೇಜ್ ಅಂತಂದರೆ ಯೂಸುವಲಿ ಆ ಶಬ್ದವನ್ನು ಬಳಸ್ತೇವೆ ನಾವು ದಿನನಿತ್ಯದ ವ್ಯವಹಾರದಲ್ಲಿ ಅದರ ಯೂಸೇಜ್ ಇಲ್ಲ ಅಥವಾ ಯೂಸೇಜ್ ಚೆನ್ನಾಗಿದೆ ಅಂತ ಹೇಳ್ತೀವಿ ಯೂಸೇಜ್ ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಒಳಗಾಗಬೇಡಿ ಯೂಸೇಜ್ ಅಂದರೆ ಬಳಕೆ ಬಳಕೆ ಅದನ್ನು ಹೇಗೆ ಬಳಸಬೇಕು ಕಲ್ತಿರ್ತೀವ ರೂಲ್ಸನ್ನು ಕಲ್ತ್ಕೊಂಡಿರ್ತೀವ ಎಸ್ ಅವುಗಳ ನಿಯಮಗಳೇನಿದ್ದಾವೆ ಹೇಗೆ ಮಾಡಬೇಕು ಅನ್ನೋಂಥ ಸ್ಟೆಪ್ಸ್ಗಳನ್ನು ಮೆಥಡಾಲಜಿ ಅಂತ ತಿಳ್ಕೊಂಡಿರ್ತೀವಿ ಆದರೆ ಅದನ್ನು ನಮ್ಮ ನಿಜ ಜೀವನದಲ್ಲಿಲ್ಲ ಡೇ ಟು ಡೇ ಲೈಫ್ ಟ್ರಾನ್ಸಾಕ್ಷನ್ನಲ್ಲಿ ಆ ಇಂಗ್ಲೀಷ್ ಜ್ಞಾನವನ್ನು ಹೇಗೆ ಅನ್ವಯ ಮಾಡ್ಕೋ ಮಾಡ್ಕೊಳ್ತೇವೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಅದಕ್ಕೆ ನಾವು ಯೂಸೇಜ್ ಅಂತ ಕರಿತೀವಿ ಆಮೇಲೆ ಇಲ್ಲಿ ಹೊಕ್ಯಾಬ್ಲರಿ ಅಂತ ನಿಮ್ಗೆ ಗೊತ್ತಿದೆ ಹೊಕ್ಯಾಬ್ಲರಿಯಲ್ಲಿ ಏನು ಬರ್ತದೆ ಅಂತ ಕೇಳಿದ್ರೆ ಶಿನಾನಿಮ್ಸ್ ಬರುತ್ತೆ ಶನಾನಿಮ್ಸ್ ಬರುತ್ತೆ ಎಸ್ ಆಂಟೋನಿಮ್ಸ್ ಬರುತ್ತೆ ಆಂಟೋನಿಮ್ಸ್ ಬರುತ್ತೆ ಸಮಾನಾರ್ಥಕ ಶಬ್ದಗಳು ಶೆನಾನಿಮ್ಸ್ ವಿರುದ್ಧಾರ್ಥಕ ಶಬ್ದಗಳು ಎಂಟೋನಿಮ್ಸ್ ಆಮೇಲೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಅಂತ ಬರುತ್ತೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಅಂತ ಬರುತ್ತೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಅಂದರೆ ಒಂದೇ ಶಬ್ದದಲ್ಲಿ ಅದನ್ನು ಉತ್ತರಿಸುವಂಥದ್ದು ಆಗಬೇಕು ಅದಕ್ಕೆ ನಾವು ಒನ್ ವರ್ಡ್ ಸಬ್ ಸಬ್ಸ್ಟ್ಯೂಷನ್ ಅಂತ ಕರಿತೀವಿ ಆಮೇಲೆ ಹಲವಾರು ಎಕ್ರಾನಿಮ್ಸ್ಗಳಂತ ಬರುತ್ತೆ ಅಂತ ಬರುತ್ತೆ ಎಸ್ ಆಮೇಲೆ ಎಸ್ ಇವುದಕ್ಕೆ ನಾವು ಶೆನೋನಿಮ್ಸ್ ಅಂತ ಕರಿತೀವಿ ಸೊ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಒಂದು ಎರಡು ಪ್ರಶ್ನೆಗಳು ಶೆನೋನಿಮ್ಸ್ ಮೇಲೆ ಇರುತ್ತೆ ಎಂಟೊನಿಮ್ಸ್ ಮೇಲೆ ಇರುತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಇರುತ್ತೆ ಎಕ್ರೋನಿಮ್ಸ್ ಮೇಲೆ ಇರುತ್ತೆ ನಾನು ಹಂತ ಹಂತವಾಗಿ ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ನಿಮಗೆ ಈ ಮುಖಾಂತರ ಚರ್ಚೆ ಮಾಡ್ತಾ ಹೋಗ್ತೇನೆ ಇಲ್ಲಿ ಬಳಕೆಗೆ ಸಂಬಂಧಪಟ್ಟಂತೆ ಏನ್ ಬರುತ್ತೆ ಯೂಸುವಲ್ಲಿ ನೆಕ್ಸ್ಟ್ ನಮಗೆ ಬರುವಂತಹ ಪರೀಕ್ಷೆಗಳಲ್ಲಿ ಬಳಕೆಗೆ ಸಂಬಂಧಪಟ್ಟಂತೆ ನಾವು ಯಾವುಗಳ ಬಳಕೆಯನ್ನು ನೋಡ್ಕೋಬೇಕು ಯೂಸೇಜ್ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಯೂಸೇಜ್ ಪಾರ್ಟ್ ಅಲ್ಲಿ ಎಸ್ ಯೂಸ್ ಆಫ್ ಯೂಸ್ ಆಫ್ ನೌನ್ಸ್ ಅಂತ ಬರುತ್ತೆ ಯೂಸ್ ಆಫ್ ಎಡ್ಜೆಕ್ಟಿವ್ಸ್ ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಏನ್ ಬರುತ್ತಲ್ಲ ಯೂಸ್ ಆಫ್ ನೌನ್ಸ್ ಯೂಸ್ ಆಫ್ ಎಕ್ಸೆಕ್ಟಿವ್ಸ್ ಯೂಸ್ ಆಫ್ ಕನ್ಸಾಂಕ್ಷನ್ಸ್ ಅಂತ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ಗಳಿವೆಲ್ಲ ಯೂಸ್ ಆಫ್ ಕನ್ಜಾಂಕ್ಷನ್ಸ್ ಅಂತ ಬರುತ್ತೆ ಇವನ್ ಯೂಸ್ ಆಫ್ ಪ್ರೊನೌನ್ಸ್ ಕೂಡ ಆಗಿರ್ಬೋದು ಆಮೇಲೆ ಎಸ್ ಯೂಸ್ ಆಫ್ ಆರ್ಟಿಕಲ್ಸ್ ಯೂಸ್ ಆಫ್ ಆರ್ಟಿಕಲ್ಸ್ ಅಂತ ಬರುತ್ತೆ ಎಸ್ ಯೂಸ್ ಆಫ್ ಪ್ರಾಪೋಸಿಷನ್ಸ್ ಅಂತ ಬರುತ್ತೆ ಇದಕ್ಕೆ ನಾವು ಯೂಸೇಜ್ ಅಂತ ಕರೆಯೋದು ಯೂಸ್ ಆಫ್ ಪ್ರಾಪೋಸಿಷನ್ಸ್ ಅಂತ ಬರುತ್ತೆ ಯೂಸ್ ಆಫ್ ಪ್ರಾಪೋಸಿಷನ್ ಸೊ ಎಂದರೆ ಇಲ್ಲಿ ಎಸ್ ಏನು ಈ ಶಬ್ದಗಳ ಬಳಕೆ ಹೇಗೆ ಮಾಡ್ತೀವ ಎಸ್ ಆಮೇಲೆ ಆರ್ಟಿಕಲ್ಸ್ಗಳನ್ನು ಎಲ್ಲಿ ಬಳಸ್ತೀವಿ ಹೇಗೆ ಬಳಸ್ತೀವಿ ಯಾವುದೇ ಇತ್ತೀಚಿನ ಸುಮಾರು ಇಪ್ಪತ್ತು ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನ ಮಾಡಿಕೊಂಡಾಗ ಅದು ಬ್ಯಾಂಕಿಂಗ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಐ ಎಸ್ ಕೆ ಎಸ್ ಯಾವುದೇ ಎಕ್ಸಾಮ್ ಆಗಿರ್ಬೋದು ಎಸ್ ಯೂಸ್ ಆಫ್ ಪ್ರಪೋಸಿಷನ್ಸ್ ಮೇಲೆ ಪ್ರಶ್ನೆಗಳು ಇರದಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ಈವರೆಗೆ ಇಲ್ಲ ಸುಮಾರು ಐದರಿಂದ ಹತ್ತು ಪ್ರಶ್ನೆಗಳು ಇಲ್ಲೇ ರೈಸ್ ಆಗ್ತವೆ ನಮಗೆ ಯೂಸ್ ಆಫ್ ಪ್ರಪೋಸಿಷನ್ ಬಗ್ಗೆ ಇದರ ಬಳಕೆ ಹೇಗೆ ಮಾಡಬೇಕು ಎಷ್ಟು ಪ್ರಪೋಸನ್ಸಿಗಳಿದ್ದಾವೆ ಅವುಗಳ ಯೂಸೇಜ್ ಹೇಗೆ ಆಮೇಲೆ ಅಕಸ್ಮಾತ್ ಅದನ್ನು ಅವನೇ ವಾಕ್ಯದಲ್ಲಿ ಕೊಟ್ಟಿರ್ತಾನೆ ಅದು ಸರಿಯಾಗಿ ಬಳಸಿದಾನೋ ಅಥವಾ ತಪ್ಪಾಗಿ ಬಳಸಿದಾನೋ ಅದನ್ನು ಪತ್ತೆ ಹಚ್ಚಿ ಅಂತ ಕೂಡ ಕೇಳ್ತಾ ಇರ್ತಾರೆ ಸೊ ಇದು ಬಹಳ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇದಕ್ಕೆ ನಾವು ಯೂಸೇಜ್ ಪಾರ್ಟ್ ಅಂತ ಕರಿತೀವಿ ಸೊ ಹೀಗೆ ಈಗ ಗ್ರೂಪ್ ಸಿ ಸಂಬಂಧಪಟ್ಟಂತೆ ನಾನು ಮೊದಲು ಆರ್ಟಿಕಲ್ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಕೆಲವು ಏನು ಏನು ತಂತ್ರಗಳಿದ್ದಾವೆ ಏನು ಮಾಹಿತಿ ಇದೆ ಅದನ್ನು ಹಂಚಿಕೊಳ್ತಾ ಹೋಗ್ತೇನೆ ಈಗ ಮೊದಲನೇದಾಗಿ ಎಸ್ ಲೆಟಸ್ ಸಿ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಅಂತ ತಕ್ಷಣ ಇವುಗಳಿಗೆ ಎಸ್ ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತ ಕೇಳಿದರೆ ಇದಕ್ಕೆ ಕನ್ನಡದಲ್ಲಿ ಉಪ ಅಂತ ಕರೀತಾರೆ ಉಪ ಪದಗಳು ಉಪಪದಗಳು ಎಸ್ ಈಕೆ ಎಸ್ ಈ ಆರ್ಟಿಕಲ್ಸ್ಗಳಿಗೆ ನಾವು ಕನ್ನಡದಲ್ಲಿ ಉಪಪದಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ನಿಮ್ಮ ಮೈನಲ್ಲಿ ಏನು ಪ್ರಶ್ನೆ ಬರುತ್ತೆ ದ ಸಿಂಪಲ್ ಕ್ವೆಶನ್ ಈಸ್ ಆರ್ಟಿಕಲ್ಸ್ ಮೀನ್ಸ್ ವಾಟ್ ಎ ಆ್ಯಂಡ್ ದ ಏನಿದೆ ಇದರಲ್ಲಿ ನಮಗೆ ಬರುತ್ತೆ ಒಂದು ರೂಲ್ ಇದೆ ನಿಮ್ಮ ಹತ್ರ ನಿಮ್ಮ ಮೈನಲ್ಲಿ ಒಂದು ರೂಲ್ ಮಾಡ್ಕೊಂಡಿದ್ದೀರಾ ನೀವು ಏನು ಮಾಡ್ಕೊಂಡಿದ್ದೀರಾ ಎಸ್ ಯಾವ ವರ್ಡ್ ಶಬ್ದ ಆ ವರ್ಡ್ ಎಸ್ ಇಫ್ ಇಟ್ ಬಿಗಿನ್ಸ್ ಇಫ್ ಇಟ್ ಬಿಗಿನ್ಸ್ ವಿತ್ ಕಾನ್ಸನಂಟ್ ವಿತ್ ಕಾನ್ಸನೆಂಟ್ ಅಂತ ಇದ್ರೆ ಏ ಬಳಸಬೇಕು ಅನ್ನುವಂತ ಒಂದು ಫಾರ್ಮುಲಾ ನಿಮ್ಮ ಮೈಂಡ್ನಲ್ಲಿ ಪ್ರಿಂಟ್ ಮಾಡ್ಕೊಂಡಿದ್ದೀರಾ ಆಮೇಲೆ ನಿಮಗೆ ಕೊಟ್ಟಿರುವಂತಹ ಶಬ್ದ ನಿಮಗೆ ಕೊಟ್ಟಿರುವಂತಹ ಶಬ್ದ ವರ್ಡ್ ಆ ವರ್ಡ್ ಅದು ಎಸ್ ಇಫ್ ಇಟ್ ಬಿಗಿನ್ಸ್ ವಿತ್ ಬಿಗಿನ್ಸ್ ವಿತ್ ವಾವೆಲ್ ವೆಲ್ ಇಲ್ಲಿ ನಾನು ಆನ್ ಬಳಸ್ತೀನಿ ಅಂತ ಕೂಡ್ತೀರಾ ಈ ಕಾನ್ಸೆಪ್ಟ್ ನಿಮ್ಮ ಮಣ್ಣಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಕೇಳಿದ್ರೆ ಇಲ್ಲಿ ನಾನು ಎಸ್ ಇಲ್ಲಿ ನಾನು ಎಸ್ ಬಕಿಟ್ ಅಂತ ಕೊಡ್ತೇನೆ ಶಬ್ದ ಬಕಿಟ್ ಅಂತ ಕೊಡ್ತೇನೆ ಈ ಬಕಿಟ್ಗೆ ನಾವು ಆರ್ಟಿಕಲ್ ಬಳಸೋದೆ ಅಂತ ಬಂತು ಅಂದಾಗ ನೀವು ಆರಾಮಾಗಿ ಹೇಳ್ತೀರಾ ಏನು ಎ ಬಕಿಟ್ ಯಾಕೆ ಅಂತ ಕೇಳಿದ್ರೆ ಬಕಿಟ್ ಅನ್ನುವಂಥದ್ದು ಇದು ಸಿಂಗ್ಯುಲರ್ ವರ್ಡ್ ಇದೆ ಏಕವಚನ ಇದೆ ಇಲ್ಲಿ ಬಿ ಅನ್ನುವಂಥದ್ದು ಕನ್ಸನೆಂಟ್ ಇದೆ ಅದಕ್ಕೆ ಎ ಆಮೇಲೆ ಈ ಕಡೆ ನಾವು ಆಪಲ್ ಅಂತ ಕೊಟ್ಬಿಟ್ರೆ ಆ್ಯಪಲ್ ಅಂತ ಕೊಟ್ಬಿಟ್ರೆ ಬಹಳ ಈಸಿಯಾಗಿ ಡಿಸಿಷನ್ ಮಾಡ್ತೀರಾ ನೀವು ಏನು ಡಿಸಿಷನ್ ಮಾಡ್ತೀರಾ ಈಸಿಯಾಗಿ ಇದು ಓವೆಲ್ ನೆಟ್ರಿಂದ ಸ್ಟಾರ್ಟ್ ಆಗುತ್ತೆ ಇದು ಸಿಂಗ್ಯುಲರ್ ಇದೆ ಆ್ಯನ್ ಹಾಕಬೇಕು ಇಷ್ಟು ನಾಲೆಜ್ ಇಟ್ಕೊಂಡು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಿದ್ರೆ ಅಲ್ಲಿ ಖಂಡಿತ ಕೆಲಸ ಆಗೋದಿಲ್ಲ ಇಷ್ಟು ನಾಲೆಜ್ ಇಷ್ಟು ನಮ್ಗೆ ಬೇಸಿಕ್ ನಾಲೆಜ್ ಇದೆಯಲ್ಲ ಸರ್ ನಮಗೆ ಬರುತ್ತೆ ಇಲ್ಲಿ ಆರ್ಟಿಕಲ್ ಎ ಹಾಕಿದ್ದೀನಿ ಇಲ್ಲಿ ಆನ್ ಹಾಕಿದ್ದೀನಿ ಇದು ಸರಿ ಆಗಿದೆ ಇಷ್ಟು ಬಂದರೆ ಸಾಕಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಸ್ ಇದು ಬೇಸಿಕ್ ನಾಲೆಜ್ ಇಲ್ಲ ಅಂತ ಹೇಳಲ್ಲ ಇದು ತಪ್ಪು ಅಂತ ಹೇಳೋಕ್ಕಾಗೋದಲ್ಲ ಇಟ್ ಇಸ್ ರೈಟ್ ಬಟ್ ಬೇರೆ ಬೇರೆ ಪ್ರಶ್ನೆಗಳನ್ನು ಇಲ್ಲಿ ಟ್ವಿಸ್ಟ್ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆನೆ ನಾನೀಗ ಅನಲೈಸ್ ಮಾಡ್ತಾ ಹೋಗ್ತೇನೆ ಫಾರ್ ಎಕ್ಸಾಂಪಲ್ ಇಸ್ ಹೀ ಈಸ್ dash university professor he is a dash university professor s yes. and s c mm -hmm. Okay. He is dash university professor. Is yes. she is dash one-eyed surgeon? Surgeon, right? Is yes. okay. Right, and it is dash X ray report. Okay. Now, come on, is what articles do you go with in this gap? Either you can go with A or N. a or N. ಎ ಆರ್ ಎನ್ ಈಗಾಗಲೇ ನಿಮಗೆ ಬೇಸಿಕ್ ನಾಲೆಜ್ ಇದೆ ಏನು ಬೇಸಿಕ್ ನಾಲೆಜ್ ಇದೆ ಕಾನ್ಸನೆಂಟಿಂದ ಸ್ಟಾರ್ಟ್ ಆದರೆ ಎ ಬಳಸಬೇಕು ಸಿಂಗ್ಯುಲರ್ ವರ್ಡ್ ಇರಬೇಕು ನಿಮಗೆ ರೂಲ್ ಗೊತ್ತಿದೆ ಇನ್ನೊಂದು ಸಲ ನಿಮ್ಮ ರಿಮೆಂಡ್ ಮಾಡ್ತೇನೆ ಇಫ್ ಇಟ್ ಈಸ್ ಎ ಸಿಂಗ್ಯುಲರ್ ನಾವು ಏಕವಚನ ನಾಮಪದವಿದ್ದರೆ ಎಸ್ ಅದು ವ್ಯಂಜನದಿಂದ ಪ್ರಾರಂಭವಾಗಿದ್ದರೆ ಇಫ್ ಇಟ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಅಥವಾ ಆ ಶಬ್ದದ ಪ್ರಾರಂಭದಲ್ಲಿ ಕಾನ್ಸನೆಂಟ್ ಇದ್ದರೆ ನಾವು ಏನು ಹಾಕ್ತೀವಿ ಅಂತ ಕೇಳಿದ್ರೆ ಎಸ್ ಎ ಬಳಸ್ತೀರಿ ಆ ಶಬ್ದದ ಪ್ರಾರಂಭದಲ್ಲಿ ಇಫ್ ಇಟ್ ಇಸ್ ಎ ಸಿಗ್ಯುಲರ್ ನಾವು ಇಫ್ ಇಟ್ ಬಿಗಿನ್ಸ್ ವಿತ್ ವಾವೆಲ್ ಅಲ್ಲಿ ನೀವೇನು ಮಾಡ್ತೀರಾ ಆ್ಯಂಡನ್ನು ಬಳಸ್ತೀರಾ ಹಾಗಾದರೆ ಇಲ್ಲಿ ಯೂನಿವರ್ಸಿಟಿ ಅನ್ನುವಂಥ ಶಬ್ದ ವಾವೆಲ್ ಇದೆ ನಿಮ್ಗೆ ಗೊತ್ತಿದೆ ಇಂಗ್ಲೀಷ್ನಲ್ಲಿ ವಾವೆಲ್ಸ್ಗಳು ಯಾವುದು ಅಂತ ನಿಮ್ಗೆ ಗೊತ್ತಿದೆ ನಾವು ವಾವೆಲ್ ಲೆಟರ್ಸ್ ಅಂತ ಹೇಳ್ತೀವಿ ಸೊ ಈ ವಾವೆಲ್ ಲೆಟರ್ಸ್ ಆಫ್ ಆಲ್ಫಾಬೆಟ್ ಅಂತ ಏನು ಹೇಳ್ತೀವಿ ಅಲ್ಲಿ ವಾವೆಲ್ ಲೆಟರ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಯಾವುಗಳಾದ ವಾವೆಲ್ ಲೆಟರ್ಸ್ ಅಂತ ಐಡೆಂಟಿಫೈ ಮಾಡ್ತೀರಿ ನೀವು ಎ ಇ ಐ ಓ ಯು ಇವುಗಳನ್ನ ಹೊರತುಪಡಿಸಿ ಇವುಗಳನ್ನ ಹೊರತುಪಡಿಸಿ ಫಾರ್ ಎಕ್ಸಾಂಪಲ್ ಬಿ ಟು ವರೆಗೆ ಏನು ಬರ್ತಾವೆ ಇವುಗಳನ್ನ ಹೊರತುಪಡಿಸಿ ಇವುಗಳಿಗೆ ನಾವೇನಂತ ಕರಿತೀವಿ ಕಾನ್ಸೊನೆಂಟ್ ಲೆಟರ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕಾನ್ಸನ್ ಲೆಟರ್ಸ್ ಅಂತ ಹೇಳ್ತೀವಿ ಬಿ ಟು ಜೆಡ್ ಸೊ ಹಾಗಾದರೆ ಎಕ್ಸ್ ಕೂಡ ಇಲ್ಲೇ ಫಾಲಾಗುತ್ತೆ ಎಕ್ಸ್ ಕೂಡ ಇಲ್ಲೇ ಫಾಲಾಗುತ್ತೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಯು ವಾವೆ ಲೆಟರ್ ಇದೆ ಇಲ್ಲಿ ಓ ವಾವೆ ಲೆಟರ್ ಇದೆ ಹಾಗಾದರೆ ನಿಮ್ಮ ರೂಲ್ ಪ್ರಕಾರ ಇಲ್ಲಿ ಏನು ಆನ್ಸರ್ ಬರಬೇಕು ನೀವು ಹೇಳ್ತೀರಾ ಆ್ಯಂಡ್ ಬರಬೇಕು ಸರ್ ಇಲ್ಲಿ ವಾವೆಲ್ ಇದೆ ಇಲ್ಲಿ ಓ ಕೂಡ ಓವಲ್ ಇದೆ ಅನ್ ಬರಬೇಕು ಸರ್ ಆಮೇಲೆ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಏನಿದೆ ಅದು ವ್ಯಂಜನೆ ಇದೆ ಸರ್ ಇಲ್ಲಿ ಎ ಬರುತ್ತೆ ಈ ತರ ನೀವು ಈ ನಾಲೆಜನ್ನು ಅಪ್ಲೈ ಮಾಡಿಕೊಂಡು ಹೋದರೆ ನೀವು ಕೊಟ್ಟಂತ ಆನ್ಸರ್ ಟೋಟಲಿ ರಾಂಗ್ ಟೋಟಲಿ ರಾಂಗ್ ಲೆಟರ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಯು ಸಿ ಇನ್ ಯೂಸಿಂಗ್ ಆರ್ಟಿಕಲ್ಸ್ ಲೆಟರ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಟು ಗಿವ್ ಯು ಸಮ್ ಬೇಸಿಕ್ ನಾಲೆಡ್ಜ್

ಕನ್ನಡದಲ್ಲಿ ಹೇಗೆ ವರ್ಣಮಾಲೆ ಅಂತ ಹೇಳ್ತೀವಿ ಹಾಗೆ ಅವುಗಳಿಗೆ ನಾವು ಲೆಟ್ರಿಸ್ ಆಫ್ ಅಲ್ಫಾಬೆಟ್ ಅಂತ ಹೇಳ್ತೀವಿ ಆ ಲೆಟ್ರಿಸ್ ಆಫ್ ಅಲ್ಫಾಬೆಟ್ ಸಾಮಾನ್ಯವಾಗಿ ಸಹಜವಾಗಿ ವಿದ್ಯಾರ್ಥಿಕ್ಕೆ ಹೇಳ್ತಿರ್ತಾನೆ ಮಾತಾಡ್ತಿರ್ತ ಏನಿದೆಯಪ್ಪ ಇಂಗ್ಲೀಷ್ನಲ್ಲಿ ನಾಥಿಂಗ್ ಇನ್ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಏನಿದೆ ಏನು ಇಲ್ಲ ಒಂದು ಇಪ್ಪತ್ತಾರು ಅಕ್ಷರಗಳಿದ್ದಾವೆ ಅದನ್ನೇ ಸುಮ್ಮನೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋದ್ರೆ ಆಯಿತು ಇಂಗ್ಲೀಷ್ ಬರುತ್ತೆ ನೋ ಇಲ್ಲಿ ಈ ಲೆ ಈ ಲೆಟರ್ಸ್ಗಳಿಗೆ ಎಸ್ ನಿಮಗೆ ಏನು ಎ ಟು ಝೆಡ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಅಂತ ನೀವೇನು ಹೇಳ್ತೀವಿ ಆಫ್ ಅಂತ ಹೇಳ್ತೀವಿ ನಾವು ಈ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಆಫ್ ಅಲ್ಫಾಬೆಟ್ ಇವು ತಮ್ಮದೇ ಆದಂತ ಕೆಲವು ಸೌಂಡ್ಸ್ಗಳನ್ನ ಕೊಡ್ತವೆ ಎಷ್ಟು ಸೌಂಡ್ಸ್ ಇದೆ ಅಂತ ಕೇಳಿದ್ರೆ ಫಾರ್ಟಿ ಫೋರ್ ಸೌಂಡ್ಸ್ ಇದೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಪ್ರತಿಯೊಂದು ಅಕ್ಷರ ಹಲವಾರು ಸೌಂಡ್ಗಳನ್ನು ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೀವೇ ನೋಡ್ಕೊಂಡಿದ್ದೀರಾ ಇಲ್ಲಿ ಯು ಅನ್ನುವಂಥ ಶಬ್ದ ಯು ಅನ್ನು ಸಾರಿ ಯು ಅನ್ನುವಂಥ ಲೆಟರ್ ಎಸ್ ಯು ಅನ್ನುವಂಥ ಲೆಟರ್ ಎಸ್ ಎಸ್ ಯು ಅಂತ ಲೆಟರ್ ಇಲ್ಲಿ ರೈಟ್ ಅಗ್ಲಿ ಅನ್ನುವಂಥ ಶಬ್ದದಲ್ಲಿ ಇದು ಯಾವ ಸೌಂಡ್ ಕೊಡ್ತದೆ ಅಂತ ಕೊಡ್ತಾರೆ ಲೆಟರ್ ಈಸ್ ಯು ಬಟ್ ಇಟ್ ಸೌಂಡ್ ಈಸ್ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ಥರ ಸಿಂಬಲ್ ಆಗಿ ತೋರಿಸ್ತೀವಿ ಇದ್ರ ಬಗ್ಗೆ ಯು ನೀಡ್ ನಾಟ್ ಬಾದರ್ ಅಬೌಟ್ ಇಟ್ ಯು ಶುಡ್ ನೋ ಅಟ್ ಲೀಸ್ಟ್ ದಿಸ್ ಅದನ್ನೇ ನೀವು ಯುಗ್ ಯುಗ್ಲಿ ಅಂತ ಓದಲ್ಲ ಉಗ್ಲಿ ಅಂತ ಓದಲ್ಲ ಅಗ್ಲಿ ಅಂತನೇ ಓದ್ತೀರ ಆಮೇಲೆ ಎಸ್ ಇಲ್ಲಿ ಬಂದುಬಿಟ್ಟಾಗ ಎಸ್ ಇಲ್ಲಿ ಯು ಯೂಸ್ ಅಂತ ಶಬ್ದ ಬಂದಾಗ ಇದಕ್ಕೆ ನೀವು ಊಜ್ ಅನ್ನಲ್ಲ ಅನ್ನಲ್ಲ ಅಥವಾ ಆಝರ್ನಲ್ಲ ಇದಕ್ಕೆ ನೀವು ಯೂಸ್ ಇಲ್ಲಿ ಏನು ಬಿಡುತ್ತೆ ಇದು ಯ ಪ್ಲಸ್ ಉ ದಿಸ್ ಪ್ಲಸ್ ಉ ಸೇರಿ ಯು ಆಯ್ತು ಇಲ್ಲಿ ಇಲ್ಲಿ ಯ ಅನ್ನುವಂಥದ್ದು ಎಸ್ ಇದು ಕೊಡುವಂಥ ಸೌಂಡ್ ಎಸ್ ಇದನ್ನು ನೋಡಿ ಡಿಸಿಷನ್ ಮಾಡಬೇಡಿ ಸ್ನೇಹಿತರೆ ಇಲ್ಲಿ ಯ ಅನ್ನುವಂಥದ್ದು ನಿಮ್ಮ ಕನ್ನಡದ ಏನು ವರ್ಣಮಾಲೆಯಲ್ಲಿ ಯಮಾನ ಯ ಯಮಾನ ಯ ಅಂತ ಕರಿತೀವಿ ಇ ಯ ಸ್ವರ ಆರ್ ವ್ಯಂಜನ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಲೆಟರ್ ಈಸ್ ನಾಟ್ ಇಂಪಾರ್ಟೆಂಟ್ ದ ಸೌಂಡ್ ಇಟ್ ಗೇವ್ಸ್ ಇಂಪಾರ್ಟೆಂಟ್ ಆರ್ಟಿಕಲ್ ಸಂಬಂಧಪಟ್ಟಂತೆ ನಾವು ಇಲ್ಲಿ ಎಸ್ ಆರ್ಟಿಕಲ್ಸ್ ಅನ್ನು ಬಳಸಿಕುವಾಗ ಎಸ್ ನೀವು ಇಲ್ಲಿ ಇದನ್ನು ನೋಡಿದ್ರೆ ಇದನ್ನು ನೋಡಿದ್ರೆ ನೀವು ಲೆಟರ್ ಅಂತ ತಿಳ್ಕೊಂಡಿದ್ರೆ ನೀವು ತಪ್ಪಾಗ್ತೀರಾ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಇವು ಅದು ಎಸ್ ವಾವೆ ಲೆಟರ್ ಅಂತ ತಿಳ್ಕೊಂಡು ಎನ್ ಹಾಕ್ತೀರಾ ಅಲ್ಲ ಅದು ತಪ್ಪು ಇಲ್ಲಿ ಎಸ್ ಇದು ಯೂನಿವರ್ಸಿಟಿ ಅಂತ ಓದ್ತೀರಿ ಯೂನಿವರ್ಸಿಟಿ ಅಂತ ಓದೋದಿಲ್ಲ ಅನಿವರ್ಸಿಟಿ ಅಂತ ಓದೋದಿಲ್ಲ ಯೂನಿವರ್ಸಿಟಿ ಅಂತ ಓದ್ತೀರಿ ಯಾಕೆ ಅಂತ ಕೇಳಿದ್ರೆ ಇಸ್ ಆ ಯು ಅನ್ನುವಂಥ ಲೆಟರ್ ನಮಗೆ ಯ ಸೌಂಡ್ ಕೊಡುತ್ತೆ ಪ್ಲಸ್ ಉ ಸೌಂಡ್ ಕೊಡುತ್ತೆ ಹಾಗಾದರೆ ನಮ್ಮ ಕನ್ನಡದಲ್ಲಿ ಬಹುಶಃ ಬಹುತೇಕವಾಗಿ ಕೆಲವೊಂದು ಸಲ ಮಾತೃಭಾಷೆಯ ಜ್ಞಾನವನ್ನು ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡ್ತಿರ್ತದೆ ಅಲ್ಲಿ ನಿಮ್ಮ ಮಾತೃಭಾಷೆಯ ಒಂದು ಏನು ಅಕ್ಷರಗಳ ಜ್ಞಾನ ಅಲ್ಲಿ ವ್ಯಾಕರಣ ಜ್ಞಾನ ಕೆಲವೊಂದು ಸಲ ಇನ್ನೊಂದು ಭಾಷೆಯಲ್ಲಿ ಕೂಡ ನಾವು ಅನ್ವಯ ಮಾಡ್ಕೊಳ್ಬೇಕಾಗುತ್ತೆ ಸೊ ಆರ್ಟಿಕಲ್ಸಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಭಾಳ ಸ್ಪಷ್ಟವಾಗಿ ಹೇಳಕ್ ಬಳಸ್ತಾ ಇದ್ದೇನೆ ಆರ್ಟಿಕಲ್ಸನ್ನು ಬಂದಾಗ ಪ್ರಶ್ನೆಗಳು ಬಂದಾಗ ಆ ಯಾವ ಶಬ್ದದ ಮೊದಲು ಆರ್ಟಿಕಲ್ ಫಿಲ್ ಅಪ್ ಮಾಡಲಿ ಕೊಟ್ಟಿರ್ತಾನೆ ಆ ಶಬ್ದವನ್ನೊಂದು ಸಲ ಕನ್ನಡದಲ್ಲಿ ಬರೀರಿ ಕನ್ನಡದಲ್ಲಿ ನೀವು ಬರೆದಾಗ ಅದು ನಿಮಗೆ ಗೊತ್ತಾಗುತ್ತೆ ಆ ಪ್ರಾರಂಭದಕ್ಷರ ಎಸ್ ಅದು ವ್ಯಂಜನ ಇದೆಯನೋ ಸ್ವರನ ಇದೇನೋ ಇಲ್ಲಿ ನೋಡಿ ಎಸ್ ಯೂಶುವಲಿ ಇದಕ್ಕೆ ನಾವು ಸಂಯುಕ್ತ ಉಚ್ಚಾರ ಕಂಪೌಂಡ್ ಪ್ರೊನನ್ಸಿಯೇಷನ್ ಅಂತ ಹೇಳ್ತೀವಿ ಎಸ್ ಪ್ರಾರಂಭದಲ್ಲಿ ಯಮನಿಯ ಅದಂದರೆ ಉತ್ತರಾರ್ಧ ಪೂರ್ವಾರ್ಧ ಅಂತ ಹೇಳ್ತೀವಿ ಉತ್ ಎಸ್ ಪೂರ್ವಾರ್ಧದಲ್ಲಿ ಮೊದಲೇ ಭಾಗದಲ್ಲಿ ಯಮನಯ ಇದು ವ್ಯಂಜನ ಇರೋದರಿಂದ ನಾವು ಈಗಾಗಲೇ ಕೊಟ್ಟಂಥ ಉತ್ತರ ಇದು ಸಂಪೂರ್ಣ ತಪ್ಪು ಇಟ್ ಈಸ್ ಟೋಟಲಿ ಎಸ್ ಇಟ್ ಈಸ್ ಟೋಟಲಿ ರಾಂಗ್ ಇದು ಸಂಪೂರ್ಣವಾಗಿ ಇದೇನಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ನಾವು ಏನು ಕೊಡ್ಬೋದು ಅಂತ ಕೇಳಿದ್ರೆ ಎಸ್ ನೀವು ಎಸ್ ಪರೀಕ್ಷೆಯಲ್ಲಿ ಏನು ಮಾಡ್ತೀರಾ ಈ ರೀತಿ ಪ್ರಶ್ನೆಗಳಿದ್ದಾಗ ಆ್ಯನ್ ಅಂತ ಹಾಕಿ ಬರ್ತೀರಾ ಆಮೇಲೆ ಕಿ ಆನ್ಸರಲ್ಲಿ ಏ ಅಂತ ಬಿಡ್ತಾನೆ ಕೀ ಆನ್ಸರ್ ತಪ್ಪಾಗಿ ಬಿಟ್ಟಿದ್ದಾನೆ ಇಂಗ್ಲೀಷ್ ಮೇಸ್ಟ್ರು ಯಾವನಿದ ನೋಡಪ್ಪ ಅವನಿಗೊಂದು ಮಿಸ್ ಆದರೆ ಕೊಡ್ರಿ ಎಸ್ ಕರೆಕ್ಟ್ ಕಾಲ್ ಆದರೆ ಮಾಡಿ ತಿಳ್ಕೊಳ್ಳಿ ಮಾಸ್ಟ್ರು ಹೀಗೆ ಹೇಳಿದ್ದಾರೆ ಇಲ್ಲಿ ಎಸ್ ಕಿ ಆನ್ಸರ್ನಲ್ಲಿ ಏ ಬಂದಿದೆ ಇದು ತಪ್ಪು ಅಂತ ಎಸ್ ಸೊ ಆ ಕಾರಣಕ್ಕಾಗಿ ಎಸ್ ಯಾವುದೇ ಇರಲಿ ಬರೀ ನಾವು ಬೇಸಿಕ್ಸ್ ತಿಳ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದರ ಜೊತೆಗೇ ಆಳವಾದ ಜ್ಞಾನವನ್ನು ಅದಕ್ಕೇನು ನಾವು ಯೂಸೇಜ್ ಅನ್ನುವಂಥದ್ದು ಬಳಕೆ ಅನ್ನುವಂಥದ್ದು ಬಳಸುವಂಥ ಸಂದರ್ಭ ಬಂದಾಗ ನಮ್ಮ ವಿದ್ಯಾರ್ಥಿಗಳು ಅದನ್ನು ಎಷ್ಟರ ಮಟ್ಟಿಗೆ ಸರಿಯಾಗಿ ಬಳಸ್ತಾರೆ ಅನ್ನುವಂಥದ್ದನ್ನು ಅಲ್ಲಿ ಪರೀಕ್ಷೆ ಮಾಡ್ತಿರ್ತಾರೆ ನಿಮಗೇನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಭಾಳ ಆಳವಾದ ಜ್ಞಾನ ಮೇಧಾವಿಗಳ ಥರ ನೋ ನೀವು ತಿಳಿದುಕೊಂಡಂಥ ಜ್ಞಾನವ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಎಷ್ಟು ಪರ್ಫೆಕ್ಟಾಗಿ ತಿಳ್ಕೊಂಡಿದ್ದೀರಿ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಇಂಥ ಪ್ರಶ್ನೆಗಳು ಬರ್ತವೆ ಈಗ ನಿಮ್ಗೆ ಗೊತ್ತಾಯ್ತು ಗೊತ್ತಾಯಿತು ಅಂತ ಅನ್ಸ್ ಅಂದ್ಕೋತೀನಿ ಇಲ್ಲಿ ಯಾಕೆ ಏ ಬರುತ್ತೆ ಅಂತ ಕೇಳಿದ್ರೆ ನೋಡಲಿಕ್ಕೆ ಯು ವ್ಯಂಜನ ಸ್ವಾರಿ ಸ್ವರ ಅಕ್ಷರ ಕಂಡರೂ ಕೂಡ ಇದು ಕೊಡುವಂಥ ಉಚ್ಚಾರ ಇಲ್ಲಿ ಸ್ವರ ಕೊಡೋದಿಲ್ಲ ಸ್ವರ ಆಗೋದಿಲ್ಲ ಅದೇ ಈ ಫಾರ್ ಎಕ್ಸಾಂಪಲ್ ನಾನು ಅಂಬ್ರೇಲಾ ಅಂತ ಬರೆದು ಅಂಬ್ರೇಲಾ ಇಲ್ಲಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಹಾಕ್ಕೊಂಡ್ರೆ ಇಟ್ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ಇಲ್ಲಿ ಲೆಟರ್ ಓವೆಲ್ ಇದೆ ಉಚ್ಚಾರ ಪ್ರನೌನ್ಸಿಯೇಷನ್ ಏನಿದೆ ಪ್ರೊನೌನ್ಸಿಯೇಷನ್ ಕೂಡ ಏನಿದೆ ಅಂತ ಕೇಳಿದರೆ ಅದು ಓವೆಲ್ ಇದೆ ನಿಮ್ಮ ಕನ್ನಡದಲ್ಲಿ ಆ ಅಂತ ಹೇಳ್ತಿರಲ್ಲ ಇದಕ್ಕೆ ಎಸ್ ಇಲ್ಲಿ ಇದು ಕೂಡ ಎಸ್ ಲೆಟರು ಕೂಡ ವೋವೆಲ್ ಲೆಟರ್ ಹೌದು ಬಟ್ ಅದು ಕೊಡುವಂಥ ಸೌಂಡ್ ಕೂಡ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಸ್ವರ ಆಗುತ್ತೆ ಸೊ ಹೀಗೆ ನೀವು ಡಿಸಿಜನ್ಗೆ ಬರಬೇಕು ಇಲ್ಲ ಸರ್ ನಮ್ಗೆ ಗೊತ್ತಿದೆ ಆರ್ಟಿಕಲ್ಸ್ ಓದ್ಕೊಂಡಿದ್ದೀವಿ ಅಲ್ಲಿ ಓದ್ಕೊಂಡಿದ್ದೀವಿ ಇಲ್ಲಿ ಓದ್ಕೊಂಡಿದ್ದೀವಿ ನಮ್ಮ ಎಷ್ಟು ಹೇಳಿಕೊಟ್ಟಿದ್ದಾರೆ ವ್ಯಂಜನಿಂದ ಸ್ಟಾರ್ಟ್ ಆದರೆ ಏ ಸ್ವರದಿಂದ ಪ್ರಾರಂಭ ಆದರೆ ಏನ್ ಅಂತ ಹೇಳಿದರೆ ತಪ್ಪಾದೀತು ಇ ವಿಲ್ ಗೋ ರಾಂಗ್ ಸೊ ಸೊ ಇಂಥವುಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾವು ಎರಡನೇದಕ್ಕೆ ಬಂದಾಗ ಸಿ ಈಸ್ ಒನ್ ಐಡ್ ಸರ್ಜನ್ ಎಸ್ ಇಲ್ಲಿ ಓ ನೀವು ಏನು ಹೇಳ್ತೀರಾ ಇದು ಓ ಸ್ವರನೇ ಇದೆಯಲ್ಲ ಸರ್ ಓ ಸ್ವರನೇ ಇದೆ ಆಮೇಲೆ ಇದು ಸ್ವರದಂತೆ ಉಚ್ಚಾರ ಕೊಡುತ್ತೆ ಇಲ್ಲಿ ಎಸ್ ಇಲ್ಲಿ ಓ ಅನ್ನುವಂಥ ಶಬ್ದದ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ ಎಸ್ ಸಾರಿ ಓ ಅಕ್ಷರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳೋಣ ಇಲ್ಲಿ ಎಸ್ ಓ ಅನ್ನುವಂಥ ಅಕ್ಷರ ಓ ಲೆಟರ್ ಎಸ್ ಒನ್ ಈ ಶಬ್ದದಲ್ಲಿ ಓ ಈ ಲೆಟರ್ ಯಾವ ಸೌಂಡನ್ನು ಕೊಡುತ್ತೆ ಯಾವ ಸೌಂಡ್ ಕೊಡುತ್ತೆ ಯೂಸುವಲ್ಲಿ ಓ ಈ ತರ ಹೇಳೋರಿದ್ದೀರಾ ಆಮೇಲೆ ಇದನ್ನು ನಾವು ಎಸ್ ಓ ಅಂತ ಈ ತರ ಓ ತೆಗೆದುಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಇದು ಸ್ವರ ಇದೇನು ಅಂತ ಕೇಳಿದ್ರೆ ಇ ಎಸ್ ಇ ಏನು ನಿಮ್ಮ ಪ್ರಕಾರ ಇದು ಸ್ವರ ಇಟ್ಸ್ ನೋ ಡೌಟ್ ನೋಡೌಟ್ ಆದರೆ ಒನ್ ಅದು ವ ಅಂತ ಹೇಳ್ತಿರಲ್ಲ ಇದು ಏನಾಗುತ್ತೆ ಇದು ವ್ಯಂಜನ ಆಗುತ್ತೆ ಎಸ್ ಇದು ಕಾನ್ಸನಾಂಟ್ ದಿಸ್ ಈಸ್ ಕಾಲ್ಡ್ ಕಾನ್ಸನಾಂಟ್ ಹಾಗಾದರೆ ಎಸ್ ಇಲ್ಲಿ ನಾವು ಇದನ್ನು ಓ ಈ ಥರ ಮಾಡ್ತೀವೋ ಅಥವಾ ವ ಈ ತರ ಮಾಡ್ತೀವೋ ಇದನ್ನು ಎಸ್ ಯೂಸುವಲ್ಲಿ ನಾವು ಒನ್ ಅಂತ ಬರಿಬೇಕಾದಾಗ ಈ ಥರ ಬರಿತೀವಿ ನಾಟ್ ಓನ್ ಟೂ ಅಂತ ಹೇಳೋದಲ್ಲ ಒನ್ ಟೂ ರೈಟ್ ತ್ರೀ ಫೋರ್ ಫೈವ್ ದಿಸ್ ಈಸ್ ಹೌ ದ್ಯಾಟ್ ವಿ ಕೌಂಟ್ ನಂಬರ್ ರೈಟ್ ಸೊ ದಿಸ್ ಈಸ್ ನಾಟ್ ಓನ್ ನೋಡಿ ನೀವು ಉಚ್ಚಾರ ಮಾಡಿ ಆ ಶಬ್ದವನ್ನು ನೀವು ಹೇಗೆ ಉಚ್ಚಾರ ಮಾಡ್ತೀರ ಹಾಗೆ ಬರೆದು ನೋಡಿ ರೈಟ್ ಎಸ್ ರೈಟ್ ದಿಸ್ ಈಸ್ ಒನ್ ನಾಟ್ ಓ ನ ಟು ಅನ್ನೋ ಸಿ ಹೌ ಎಸ್ ನಾವು ಇಂಗ್ಲೀಷ್ ಎಸ್ ಈ ನಂಬರ್ಸ್ಗಳನ್ನು ಕೌಂಟ್ ಮಾಡುವಾಗ ಒನ್ ಟು ತ್ರೀ ಫೋರ್ ಫೈವ್ ಸೋ ಒನ್ ಆ್ಯಂಡ್ ಸೋ ಫೋರ್ ಇಟ್ ಕಂಟಿನ್ಯೂಸ್ ಸೊ ಎಸ್ ಇ ವ ಅಂತ ಬಂದಾಗ ನಿಮ್ಮ ಕನ್ನಡದಲ್ಲಿ ಸಹಜವಾಗಿ ನಿಮಗೆ ವಿಚಾರ ಬಂದ್ಬಿಡುತ್ತೆ ಎಸ್ ಇ ವ ಕನ್ನಡದಲ್ಲಿ ವ್ಯಂಜನ ಆಗುತ್ತೆ ಹಾಗಾದರೆ ಇಲ್ಲಿ ನಾವು ಎಸ್ ಎಸ್ ಆ್ಯನ್ ಔಟ್ ಆಫ್ ಎ ಆರ್ ಆ್ಯನ್ ಇಲ್ಲಿ ನಾವು ಎ ಹಾಕಿದರೆ ತಪ್ಪಾದಿತ್ತು ಇಲ್ಲಿ ನಾವು ಇದರ ಬದಲಿಗೆ ಏನು ಹಾಕಬೇಕು ಅಂತ ಕೇಳಿದರೆ ಇಲ್ಲಿ ನಾವು ಕೊಡಬೇಕಾದಂತ ರೈಟ್ ಆನ್ಸರ್ ಎಸ್ ಸರಿಯಾದ ಒಂದು ಎಸ್ ಆನ್ಸರ್ ನಾವು ಏನು ಕೊಡಬೇಕು ಅಂತ ಕೇಳಿದರೆ ಇಲ್ಲಿ ಎ ಬದಲಾಗಿ ಇಟ್ ಈಸ್ ಆನ್ ಎಕ್ಸ್ ರೇ ರಿಪೋರ್ಟ್ ಇಲ್ಲಿ ಎಕ್ಸ್ ಓಕೆ ಇದ್ರದ್ದು ಉಚ್ಚಾರ ಬರೆದು ನೋಡಿ ನಿಮ್ಮ ಹತ್ರ ಇವಾಗ ನೋಟ್ಬುಕ್ ಇದ್ರೆ ಎಕ್ಸ್ ರೇ ಅಂತ ಕಣ್ಣಲ್ಲಿ ಬರೆದು ನೋಡಿ ಎಕ್ಸ್ ಅಂತ ಬರೆದು ನೋಡಿ ಹೇಗೆ ಬರೀತೀರಾ ಎಸ್ ಎಕ್ಸ್ ಇಲ್ಲಿ ಇ ಎ ಬರುತ್ತೆ ನಿಮ್ಮ ಎಮ್ ಎ ಬರುತ್ತೆ ಎಂ ಎ ಎ ಅಂತ ಕೇಳಿದಾಗ ಇ ಎ ನಿಮ್ಮ ಕನ್ನಡದಲ್ಲಿ ಅ ಆ ಇ ಎ ಐ ಓ ಔ ಅಂತ ಹೇಳ್ತಿರಲ್ಲ ಅವೆಲ್ಲೂ ಸ್ವರಾಕ್ಷರಿಗಳಾಗ್ತವೆ ಹಾಗಾದರೆ ಇದು ಎ ವಾವೆಲ್ ಇರೋದರಿಂದ ಎಸ್ ಇದಕ್ಕೆ ನಾವು ವಾವೆಲ್ ಅಂದರೆ ನಾವು ಹೇಳಿದ್ದಿಲ್ಲ ಸಂಯುಕ್ತ ಉಚ್ಚಾರ ಕಂಪೌಂಡ್ ಪ್ರೊನೌನ್ಸಿಯೇಷನ್ ಎಸ್ ಇಲ್ಲಿ ಇದಕ್ಕೆ ನಾವು ಪೂರ್ವಾರ್ಧ ಅಂತ ಕರಿತೀವಿ ಇಲ್ಲಿ ಉತ್ತರಾರ್ಧ ಪೂರ್ವಾರ್ಧ ಮೊದಲೇ ಭಾಗದಲ್ಲಿ ಎ ಸ್ವರ ಇರೋದರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನು ಹೇಳಬೇಕು ಅಂತ ಕೇಳಿದ್ರೆ ಇಟ್ ಈಸ್ ಎನ್ ಎಕ್ಸ್ರೇ ರಿಪೋರ್ಟ್ ಇದನ್ನೇ ನಾವು ಯೂಸೇಸ್ ಆಫ್ ಎಸ್ ನಾಲೆಡ್ಜ್ ಅಂತ ಕರೆಯೋದು ಇಂಗ್ಲೀಷ್ ಶಬ್ದಗಳಾಗಿರ್ಬೋದು ಎಸ್ ವ್ಯಾಕರಣದ ನಿಯಮಗಳಾಗಿರ್ಬೋದು ಎಸ್ ಅವುಗಳ ಒಂದು ಬಳಕೆ ಹೇಗೆ ಮಾಡ್ತೀವಿ ಸಾಂದರ್ಭಿಕವಾಗಿ ಅದಕ್ಕೆ ನಾವು ಯೂಸೇಜ್ ಅಂತ ಕರಿತೀವಿ ಬಹುಶಃ ನಿಮಗೆ ಯೂಸೇಜ್ ಅಂದರೆ ಅರ್ಥ ಆಯಿತು ಅಂತ ಅನ್ನಿಸ್ತದೆ ಎಸ್ ಯೂಸೇಜ್ ಅಂದರೆ ಏನು ಅಲ್ಲ ಯೂಸ್ ಆಫ್ ನಾಲೆಡ್ಜ್ ಆ್ಯಟ್ ದ ಗಿವನ್ ಸಿಚುವೇಶನ್ ಎಸ್ ಎಸ್ ನಮಗೆ ಬರುವಂಥ ಸಂದರ್ಭಗಳಲ್ಲಿ ದಿನನಿತ್ಯ ನಾವು ಫೇಸ್ ಮಾಡ್ತಿರ್ತೀವ ಆ ಫೇಸ್ ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಎಸ್ ಅವುಗಳನ್ನು ಹೇಗೆ ಕರೆಕ್ಟಾಗಿ ಬಳಸ್ತೀವಿ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ ಸೊ ಆ ಅವುಗಳ ಬಳಕೆಯ ಕುರಿತು ತಿಳಿದುಕೊಳ್ಳೋದೇ ಯೂಸೇಸ್ ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ದೂರವಾಣಿ ಕರೆ ಮಾಡ್ತಿರ್ತಾರೆ ಸರ್ ಯೂಸೇಜ್ ಅಂತ ಕೊಟ್ಟಿದ್ದಾನೆ ಸರ್ ನಮ್ಮ ಜ್ಯೂಮ್ ಈ ಶಬ್ದ ಕೇಳಿಲ್ಲ ಸರ್ ಇದೇನು ಸರ್ ಅಂತ ನೋ ಯೂಸೇಜ್ ಅಂದರೆ ಏನಲ್ಲ ಯೂಸ್ ಆಫ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಜ್ಞಾನವನ್ನು ಏನು ಸಂಪಾದನೆ ಮಾಡ್ಕೊಂಡಿರ್ತೀರಾ ಆ ಸಂಪಾದನೆ ಮಾಡಿಕೊಂಡಂಥ ಜ್ಞಾನವನ್ನು ಎಸ್ ಅದನ್ನು ಹೇಗೆ ಬಳಸ್ತೀರಾ ಅನ್ನೋದನ್ನು ಎಷ್ಟು ಸರಿಯಾಗಿ ಬಳಸ್ತೀರಾ ಅನ್ನೋದನ್ನು ದೃಢಪಡಿಸ್ಕೊಳ್ಳಿಕ್ಕೆ ಎಸ್ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಅವಕ್ಕೆ ನಾವು ಯು ಸೈಸ್ ಬೇಸ್ಡ್ ಕ್ವಶನ್ಸ್ ಅಂತ ಹೋಗ್ತೀವಿ ಏನಂತ ಹೋಗ್ತೀವಿ ಯು ಸೈಝ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀವಿ ಸೊ ನಾನೀಗ ಎಸ್ ಆ ಉದ್ದೇಶಕ್ಕಾಗಿಯೇ ನಾಳೆ ಬರುವಂಥ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಎಸ್ ಎರಡರಿಂದ ಮೂರು ಪ್ರಶ್ನೆಗಳು ನಮಗೆ ಇಲ್ಲಿ ಬರುವಂಥ ಸಾಧ್ಯತೆ ಇರುತ್ತದೆ ಎಸ್ ಇದರ ಮೇಲೆ ನಾವು ಒಂದಿಷ್ಟು ಇವಾಗ ಎಸ್ ನಾವು ನೋಡ್ತಾ ಹೋಗೋಣ ರೈಟ್ ಈಗ ಎಸ್ ಮೊದಲನೇದಾಗಿ ಯೂಸ್ ಆಫ್ ಆರ್ಟಿಕಲ್ಸ್ ಅಂದ ತಕ್ಷಣ ಸ್ವಲ್ಪ ನಾನು ಬೇಸಿಕ್ನಿಂದ ಸ್ಟಾರ್ಟ್ ಮಾಡ್ತೇನೆ ಎಸ್ ಯೂಸ್ ಓಲಿ ಆರ್ಟಿಕಲ್ಸ್ ಅಂದ ತಕ್ಷಣ ಎಸ್ ದೇರ್ ಆರ್ ಟೂ ಟೈಪ್ಸ್ ಅಂತ ಹೇಳ್ತೀವಿ ನಾವು ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಟೂ ಟೈಪ್ಸ್ ಇಲ್ಲಿ ಟೂ ಟೈಪ್ಸ್ ಬಂದ್ಬಿಟ್ಟು ಎಸ್ ಟೂ ಟೈಪ್ಸ್ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಯು ನೋ ದಟ್ ಟೂ ಟೈಪ್ಸ್ ಆರ್ಟಿಕಲ್ಸ್ ಯಾವ ಬರ್ತವೆ ಅಂತ ಕೇಳಿದರೆ ಎಸ್ ಒಂದು ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಡೆಫಿನಿಟ್ ಆರ್ಟಿಕಲ್ ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ನಾವು ಎಸ್ ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಇಲ್ಲಿ ಎಸ್ ಡೆಫಿನಿಟ್ ಆರ್ಟಿಕಲ್ ಅಂದರೆ ಇದಕ್ಕೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂತ ಕೇಳಿದ್ರೆ ಯೂಸಲ್ಲಿ ಇಂಗ್ಲೀಷನ್ನು ನಾವು ಇಂಗ್ಲೀಷ್ನಲ್ಲಿ ಕಲಿತರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ ಭಾಷಾ ವಿಜ್ಞಾನಿಗಳು ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಲರ್ನ್ಡ್ ಇನ್ ದ್ಯಾಟ್ ಲ್ಯಾಂಗ್ವೇಜ್ ಓನ್ಲಿ ಆದರೆ ಈಗ ನಾವು ಸಾಕಷ್ಟು ಪ್ರಬುದ್ಧರಾಗಿದ್ದೀವಿ ಮ್ಯಾಚ್ಯೂರ್ಡ್ ಆಗಿದ್ದೀವಿ ಎರಡೂ ಭಾಷೆಗಳ ಮೇಲೆ ನಮಗೆ ಸಾಕಷ್ಟು ಎಸ್ ಕನ್ನಡ ಭಾಷೆ ಮೇಲೆ ಸಾಕಷ್ಟು ನಮಗೆ ಜ್ಞಾನ ಇದೆ ಕಮಾಂಡ್ ಇದೆ ನಮ್ಮ ಮಾತೃಭಾಷೆ ಇರೋದರಿಂದ ಎಸ್ ತುಂಬ ಜ್ಞಾನ ಇದೆ ನಮಗೆ ಮಾತೃಭಾಷೆಯ ಬಗ್ಗೆ ಸೊ ಸಂದರ್ಭಕ್ಕೆ ತಕ್ಕಂತೆ ಆ ಮಾತೃಭಾಷೆಯ ಜ್ಞಾನವನ್ನು ಮೇಳೈಸಿಕೊಂಡು ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಎಸ್ ರೂಢಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಇದಕ್ಕೆ ಕನ್ನಡದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ನಿರ್ದಿಷ್ಟ ಉಪಪದ ನಿರ್ದಿಷ್ಟ ಉಪಪದ ಅಂತ ಕರಿತೀವಿ ಇದಕ್ಕೆ ಎಸ್ ಎಸ್ ಇಂಡೆಫಿನಿಟ್ ಆರ್ಟಿಕಲ್ಸ್ ಇವುಗಳಿಗೆ ನಾವು ಅನಿರ್ದಿಷ್ಟ ಉಪಪದಗಳು ಅನಿರ್ದಿಷ್ಟ ಉಪಪದಗಳು ಅಂತ ಕರಿತೀವಿ ಡೆಫಿನಿಟ್ ಆರ್ಟಿಕಲ್ಸ್ ಅಂದ್ಬಿಟ್ಟಾಗ ನಮಗೆ ಬರುವಂಥದ್ದು ಡೆಫಿನಿಟ್ ಯಾವುದಕ್ಕೆ ನಾವು ಡೆಫಿನಿಟ್ ಅಂತೀವಿ ದಿಸ್ ಈಸ್ ಡೆಫಿನಿಟ್ ಆರ್ಟಿಕಲ್ ಯಾಕೆ ಇದು ಡೆಫಿನಿಟ್ ಅಂತ ನಾನು ಆಮೇಲೆ ನೋಡ್ತೇನೆ ರೈಟ್ ಆಮೇಲೆ ಎಸ್ ಇಂಡೆಫಿನಿಟ್ ಅಂದ ತಕ್ಷಣ ಎ ಆರ್ ಎನ್ ಎ ಆರ್ ಎನ್ ಇದು ಡೆಫಿನಿಟ್ ಅಂತ ಹೇಳ್ತೀವಿ ಇದಕ್ಕೆ ಇನ್ಡೆಫಿನಿಟ್ ಅಂತ ಹೇಳ್ತೀವಿ ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಸಲ ಎಲ್ಲೋ ಒಂದು ಕಡೆ ಶಾಪಿಗೆ ಹೋಗಿರ್ತೀವಿ ಶಾಪಿಗೆ ಹೋಗಿ You see that? Right. Yes. Give me dash pen. I will see one more, same example. Let me repeat. Uh, give me dash pen. Now, seller ना सलासल गिव मी देन सर वाट इस द डिफरेंस हाउ कैन आई मेक डिफरें बिटवीन दिस अर्थल हंड्रेड पर्सेंट शुअर द मीनिंग एन मीन ट्राई टू अंडर्स्टैंड ए लेट मी गिव द मीनिंग ऑफ़ दिस ವೆರಿ ಕ್ಲಿಯರ್ ನಾವು ಎ ಆರ್ ಆನ್ ಮೀನ್ಸ್ ಒನ್ ಒಂದು ನಂಬರ್ ಯೂಸುವಲ್ಲಿ ನಾವು ಸಾರಿ ಯೂಸುವಲ್ಲಿ ನಾವು ಹೇಳ್ತಿರ್ತೀವಿ ನಂಬರ್ಸ್ ಸಂಖ್ಯೆಗಳು ಈ ಶಬ್ದಗಳ ಪ್ರಕಾರಗಳಲ್ಲಿ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಈ ಸಂಖ್ಯೆಗಳು ಎಲ್ಲಿ ಬರ್ತವೆ ಏನಂತ ಕರಿತೀವಿ ಯು ಕೆ ನಾವು ನಾಮ ವಿಶೇಷಣಗಳಲ್ಲಿ ಇವುಗಳನ್ನು ಕನ್ಸಿಡರ್ ಮಾಡ್ತೀವಿ ಕನ್ನಡದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಕೇಳಿದರೆ ಇವಕ್ಕೆ ಸಂಖ್ಯಾವಾಚಕ ನಾಮ ವಿಶೇಷಣಗಳು ಅಂತ ಹೇಳ್ತೀರಿ ಸೊ ನಂಬ ಸಂಖ್ಯೆಯನ್ನು ಸೂಚಿಸ್ತವೆ ಎಸ್ ಇಬ್ಬರು ಒಂದು ಈ ಮೂರು ಜನ ಮೂವರು ಜನ ಇದರಲ್ಲಿ ಮೂವರು ಇಲ್ಲೇನು ಅಂತ ಕೇಳಿದರೆ ಸಂಖ್ಯಾ ವಾಚಕ ನಾಮ ವಿಶೇಷಣ ತ್ರೀ ಪೀಪಲ್ ಇಲ್ಲಿ ತ್ರೀ ಎಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಕರಿತೀವಿ ಬಿಕಾಸ್ ಇಟ್ ಶೋಸ್ ನಂಬರ್ ಆಫ್ ನಾವು ಪೀಪಲ್ ಅನ್ನುವಂಥದ್ದು ಜನ ಅನ್ನುವಂಥದ್ದು ನಾಮಪದ ಸೊ ಅದರ ಸಂಖ್ಯೆಯನ್ನು ಸೂಚಿಸುವುದು ಅಂತ ಕೇಳಿದ್ರೆ ತ್ರೀ ಸೊ ಅದಕ್ಕೆ ನಾವು ಎಡ್ಜೆಕ್ಟಿವ್ ಆಫ್ ನಂಬರ್ ಆ ಕಾರಣಕ್ಕಾಗಿ ಇತ್ತೀಚಿನ ಆಧುನಿಕ ವ್ಯಾಕರಣ ತಜ್ಞರು ಇಸ್ ಈ ಆರ್ಟಿಕಲ್ಸ್ ಅನ್ನುವಂಥ ಶಬ್ದಕ್ಕೆ ಪರ್ಯಾಯವಾಗಿ ಎಸ್ ಇವುಗಳು ನಾಮ ವಿಶೇಷವಾಗಿ ಕೆಲಸ ಮಾಡ್ತೇವೆ ದೇ ಡು ದ ಫಂಕ್ಷನ್ ಆಫ್ ಎಕ್ಸೆಕ್ಟಿವ್ಸ್ ಆಸ್ ಡೂ ದ ಫಂಕ್ಷನ್ ಆಫ್ ಎಕ್ಸೆಕ್ಟಿವ್ಸ್ ಆ ಕಾರಣಕ್ಕಾಗಿ ಆರ್ಟಿಕಲ್ಸ್ ಅನ್ನ ಆಧುನಿಕ ಇಂಗ್ಲಿಷ್ ವ್ಯಾಕರಣದಲ್ಲಿ ಎಸ್ ಇವುಗಳನ್ನು ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ ಸೊ ಇನ್ ಮಾಡರ್ನ್ ಇಂಗ್ಲಿಷ್ ಗ್ರಾಮರ್ ವಿ ಸ್ಟಡಿ ಆರ್ಟಿಕಲ್ಸ್ ಅಂಡರ್ ದ ಟೈಟಲ್ ಆಫ್ ಎಕ್ಸಾಕ್ಟಿವ್ಸ್ ರೈಟ್ ಸೊ ಇಲ್ಲಿ ಎ ಆರ್ ಮೀನ್ಸ್ ಮೀನ್ಸ್ ಒನ್ ಆರ್ ಇನ್ಡೆಫಿನಿಟ್ ಯಾಕಂತೀವಿ ಇನ್ಡೆಫಿನಿಟ್ ಆರ್ ಇನ್ ಇನ್ನು ಕನ್ನಲ್ಲಿ ಹೇಳಬೇಕು ಅಂದರೆ ಒಂದು ಅಥವಾ ಯಾವುದೇ ಸೊ ಹಾಗಾದರೆ ಸಿ ವಾಟ್ ಈಸ್ ದ ಮೀನಿಂಗ್ ಗಿವ್ ಮಿ ಅ ಪೆನ್ ಅಂತ ಕೇಳಿದರೆ ಹರಿಬರಿಯಲ್ಲಿ ಶಾಪಿಗೆ ಹೋಗ್ತೀರಿ ಅಣ್ಣ ಗಿವ್ ಮಿ ಅ ಪ್ಯಾನ್ ಅವನೇನು ಮಾಡ್ತಾನೆ ತನ್ನ ಶಾಪಲ್ಲಿರುವ ಯಾವುದಾದರೂ ಒಂದು ಪೆನ್ನನ್ನು ಕೊಡ್ತಾನೆ ಸೊ ಅವನು ಎಂಥ ಯಾವ ಪೆನ್ ಕೊಡ್ತಾನೆ ನಿನಗೆ ಡೆಫಿನಿಟ್ ಆಗಿ ಗೊತ್ತಿರಲ್ಲ ಅವನ ಶಾಪಲ್ಲಿ ಅವೈಲೇಬಲ್ ಅಂದರೆ ಲಭ್ಯವಿರುವಂತಹ ಯಾವುದಾದರೂ ಒಂದು ಪೆನ್ ಕೊಡ್ತಾನೆ ಆದರೆ ಇಲ್ಲಿ ದ ಪೆನ್ ಅಂತ ಕೇಳಿದ್ರೆ ಇಲ್ಲಿ ದ ಏನು ತೋರಿಸುತ್ತೆ ಇಲ್ಲಿ ದ ಏನು ಮೀನಿಂಗ್ ಕೊಡುತ್ತೆ ಅಂತ ಕೇಳಿದ್ರೆ ದ ಮೀನ್ಸ್ ಪರ್ಟಿಕ್ಯುಲರ್ ಡೆಫಿನಿಟ್ ನಿನ್ನೆ ತಕ್ಕೊಂಡೋಗಿದ್ದೆ ಪೆನ್ ಅದನ್ನು ಅಥವಾ ನಮ್ಮ ಫ್ರೆಂಡ್ ತಕ್ಕೊಂಡೋಗಿದ್ದರು ಭಾಳ ಚೆನ್ನಾಗಿದೆ ನನಗೆ ಅದೇ ಪೆನ್ ಕೊಡೋಣ ಅಂತ ಕೇಳಿದ್ರೆ ಗಿವ್ ಮೀ ದ ಪೆನ್ ಆವಾಗ ಆ ಅಂಗಡಿಯಲ್ಲಿ ಕೆಲಸ ಮಾಡೋವನಿಗೆ ಇಸ್ ಯು ನೋ ಅಥವಾ ಇವಳು ಇದೇ ಪೆನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಸೊ ಅದನ್ನು ನಿರ್ದಿಷ್ಟ ನಿಖರವಾದ ಪೆನ್ನನ್ನು ಕೊಡ್ತಾರೆ ದ ಪೆನ್ ಮೀನ್ಸ್ ನಿಖರ ನಿರ್ದಿಷ್ಟವಾಗಿ ಇಸ್ ಇಟ್ ಕ್ಲಿಯರ್ ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಫಿನಿಟ್ ಆರ್ಟಿಕಲ್ ಆ್ಯಂಡ್ ಆರ್ಟಿಕಲ್ ಎ ಆರ್ ಎನ್ ಎರ್ ಮೀನ್ಸ್ ಒನ್ ಆರ್ ಎನಿ ಈ ಸದ್ಯಕ್ಕೆ ಈ ಸಂದರ್ಭದಲ್ಲಿ ದ ಮೀನ್ಸ್ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಇದೆ ಸಿ ಫಾರ್ ಎಕ್ಸಾಂಪಲ್ ಐ ಸಾ ಅ ಗರ್ಲ್ ಐ ಸಾ ದ ಗರ್ಲ್ ಐ ಸಾ ಅ ಗರ್ಲ್ ಮೀನ್ಸ್ ನಾನಿಲ್ಲಿ ಅ ಗರ್ಲ್ ಅಂತ ಏನು ಯಾಕೆ ಹೇಳ್ತೇನೆ ಕೇಳಿದ್ರೆ ಅ ಗರ್ಲ್ ಮೀನ್ಸ್ ಒನ್ ಗರ್ಲ್ ಆರ್ ಎನಿ ಗರ್ಲ್

ನಾನು ನೋಡಿದ್ದೀನಿ ಐ ಸಾರ್ ದ ಗರ್ಲ್ ಸೊ ಅಲ್ಲಿ ಡೆಫಿನಿಟ್ನೆಸ್ ಇರುತ್ತೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಹುಡುಗಿ ಇದೇ ವಸ್ತು ಹೀಗೆ ನಿರ್ದಿಷ್ಟವಾಗಿ ಹೇಳುವಾಗ ವಿ ಗೋ ಫಾರ್ ದ ಬಟ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಎನಿಥಿಂಗ್ ಈ ಫಾರ್ ಎಕ್ಸಾಂಪಲ್ ನಾನು ನೋಡಿದ ತಕ್ಷಣ ಇವಾಗ ನೋಡ್ತಾ ಇರ್ತೀರ ನನಗೆ ಪರಿಚಯ ಇರುವಂಥ ವಿದ್ಯಾರ್ಥಿಗಳು ಏನು ಹೇಳ್ತೀರಾ ಇಸ್ ದ ಟೀಚರ್ ಗೊತ್ತಿದೆ ಈ ಮನುಷ್ಯ ಗೊತ್ತಿದೆ ನೀನು ನೋಡಿದ್ದೀವಿ ಹೀ ಈಸ್ ದ ಟೀಚರ್ ಬಿಕಾಸ್ ಐ ಆಮ್ ನೋನ್ ಟು ಯು ಆಮೇಲೆ ಈ ವಿಡಿಯೋನ ಬೇರೆ ಅಪರಿಚಿತ ವಿದ್ಯಾರ್ಥಿಗಳು ನೋಡ್ತಿರ್ತಾರೆ ಅಪರಿಚಿತ ವಿದ್ಯಾರ್ಥಿಗಳು ಈ ವಿಡಿಯೋ ಕ್ಲಿಪ್ಪಿಂಗ್ನ ನೀವು ನೋಡ್ತಿರ್ತಿರ್ತಾರೆ ನೋಡುವಾಗ ಏ ಯಾರು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಾರಲ್ಲ ಏನು ನೋಡ್ತಾ ಇದ್ದೀಯಾ ಯಾರು ಅವರು ಐ ಡೋಂಟ್ ನೋ ಅಪ್ಪ ಹೀ ಇಸ್ ಎ ಟೀಚರ್ ನೋಡ್ತಾ ಇದ್ದೀನಿ ಕ್ಲಿಪ್ಪಿಂಗಲ್ಲಿ ನೋಡಿದರೆ ಹೀ ಈಸ್ ಅ ಟೀಚರ್ ಬಿಕಾಸ್ ಐ ಡೋಂಟ್ ನೋ ಹಿಮ್ ದೇರ್ ಆರ್ ಮೆನಿ ಟೀಚರ್ಸ್ ಇನ್ ದ ವರ್ಲ್ಡ್ ಅವರ ನಾನೊಬ್ಬ ಶಿಕ್ಷಕ ಅದಕ್ಕೆ ಅವಾಗ ಏನು ಹೇಳ್ತೀರಾ ಈಸ್ ಅ ಟೀಚರ್ ನೆಕ್ಸ್ಟ್ ನನ್ನ ಕ್ಲಾಸ್ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡುವಾಗ ಎಸ್ ಓ ಎಸ್ ದ ಟೀಚರ್ ದ ಟೀಚರ್ ವಿಡಿಯೋ ಕ್ಲಾಸ್ ಮಾಡ್ತಾ ಇದ್ದಾರೆ ರೈಟ್ ಸೊ ಅವರು ಯೂಟ್ಯೂಬ್ ಕ್ಲಾಸಲ್ಲಿ ನೋಡ್ತಾ ಇದ್ದೀನಿ ದ ಟೀಚರ್ ಬರ್ತಾರೆ ಅವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೇನಾಗಿರ್ತೇನೆ ಅಂದರೆ ತುಂಬ ಪರಿಚಿತ ಆಗಿರ್ತೇನೆ ಇದೇ ಮನುಷ್ಯ ಇದೇ ಮೇಸ್ಟ್ರು ಇಂಗ್ಲೀಷ್ ಪಾಠ ಮಾಡ್ತಾರೆ ದ ಟೀಚರ್ ಅಂತ ತಿಳ್ಕೊಂಡು ಹೇಳಿ ಭಾಳಷ್ಟು ನೀವು ಆಸಕ್ತಿಯಿಂದ ಆ ಪಾಠವನ್ನು ಕೇಳೋಕ್ಕೆ ಪ್ರಯತ್ನ ಮಾಡ್ತೀರಿ ಕ್ಲಿಯರ್ ಆಯಿತು ಅಂದ್ಕೋತೀನಿ ಎಸ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಆ್ಯಂಡ್ ದ ಸೊ ಹಿಯರ್ ಎಸ್ ಆ್ಯಂಡ್ ಮೀನ್ಸ್ ನೀವೇನು ಭಯಪಡೋ ಅಗತ್ಯ ಇಲ್ಲ ಗಾಬ್ರೆಗೋ ಅಗತ್ಯ ಇಲ್ಲ ಎ ಆರ್ ಆ್ಯಂಡ್ ಮೀನ್ಸ್ ಒನ್ ಆರ್ ಏನಿ ಇದನ್ನು ಸಿಂಗ್ಯುಲರ್ ಏಕವಚನ ಏನಿ ಇದು ಕೂಡ ಸಿಂಗ್ಯುಲರ್ ಇದೂ ಕೂಡ ಏಕವಚನ ಸಿಂಗ್ಯುಲರ್ ಬೋತ್ ಈ ಫಾರ್ ಎಕ್ಸಾಂಪಲ್ ಗಿವ್ ಮೇ ಎ ಬುಕ್ ಮೀನ್ಸ್ ಎನಿ ಬುಕ್ ಯಾವುದಾದ್ರೂ ಒಂದು ಯಾವುದಾದರೂ ಒಂದು ರೈಟ್ ಈ ಫಾರ್ ಎಕ್ಸಾಂಪಲ್ ಎನಿ ಬಾಯ್ ಕ್ಯಾನ್ ಡೂ ದಿಸ್ ಎನಿ ಬಾಯ್ ಮೀನ್ಸ್ ಯಾವುದಾದ್ರೂ ಒಬ್ಬ ಹುಡುಗ ಒಂದು ಸಿಂಗ್ಯುಲರ್ ಸೊ ಎಸ್ ಇಷ್ಟು ನಿಮಗೆ ಈಗ ಅರ್ಥ ಆದರೆ ಸಾಕು ಎ ಆ್ಯನ್ ಮತ್ತು ದ ಮಧ್ಯದಲ್ಲಿನ ಅಂತರ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗಿದೆ ನಿಮಗೆ ಅಂತ ಅಂದ್ಕೋತೇನೆ ಎಸ್ ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ತರಗತಿಗಳಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡಿದೆ ಆರ್ಟಿಕಲ್ ಸಂಬಂಧಪಟ್ಟಂತೆ ಬೇಸಿಕ್ ಏನಿದೆ ಎ ಆ್ಯಂಡ್ ಆ್ಯನ್ ಯೂಸೇಜ್ ಬಗ್ಗೆ ಏನು ಬೇಸಿಕ್ಸ್ ಇದೆ ಅದನ್ನು ಹೇಳಿಕೊಟ್ಟೆ ಸೊ ಮುಂದಿನ ತರಗತಿಯಲ್ಲಿ ನಾನು ಎ ಎಲ್ಲಿ ಬಳಸಬೇಕು ಆ್ಯನ್ ಎಲ್ಲಿ ಬಳಸಬೇಕು ದ ಎಲ್ಲಿ ಬಳಸಬೇಕು ಅನ್ನೋದನ್ನು ನಾನು ಚರ್ಚೆ ಮಾಡ್ತೇನೆ ಎಸ್ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಲೆಡಸ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ